ಅಂಥದ್ದೊಂದು ಲೋನ್ಲಿನೆಸ್ ನಿಂದ ತಪ್ಪಿಸ್ಕೊಂಡು ಅದನ್ನ ದಿವ್ಯ ಏಕಾಂತವನ್ನಾಗಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಇವತ್ತಿಗೂ ಮಾಡ್ತಾನೆ ಇದೀನಿ. ನನ್ನಿಂದ ಸಾಧ್ಯವಾಗಿಲ್ಲ. ಆದರೆ ಒಂದು ಮಾತು ಮಾತ್ರ ನನಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಒಬ್ಬಂಟಿತನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕುಡಿತ ಹೆಲ್ಪ್ ಮಾಡೋದಿಲ್ಲ. ಕುಡಿತ ನಮ್ಮನ್ನ ಇನ್ನಷ್ಟು ಮತ್ತಷ್ಟು ದುಃಖಿತರನ್ನಾಗಿ ಮಾಡುತ್ತೆ. ಇರೋ ದುಃಖವನ್ನ ಹೋಗಲಾಡಿಸಿ ಇದ್ದಕ್ಕಿದ್ದ ಹಾಗೆ ಒಂದು ಸಂತೋಷವನ್ನ ಮನಸ್ಸಿನಲ್ಲಿ ಊಟೆ ಒಡೆಯೋ ಹಾಗೆ ಮಾಡಬಲ್ಲಂಥ ಯಾವುದೇ ಮಾತ್ರೆ, ಯಾವುದೇ ಇಂಜೆಕ್ಷನ್ನು, ಡ್ರಿಂಕು, ಡ್ರಗ್ಗು, ಮಂತ್ರ ಇನ್ನೂ ಸೃಷ್ಟಿಯಾಗಿಲ್ಲ, ಬಹುಶಃ ಆಗೋದೂ ಇಲ್ಲ. ಆದರೆ ನಿಮ್ಗೊಂದು ಮಾತು ಹೇಳ್ತೀನಿ, ಕುಡಿಯೋದಕ್ಕಿಂತ, ಡ್ರಗ್ ತಗೊಳ್ಳೋದಕ್ಕಿಂತ ಅಪಾಯಕಾರಿಯಾದ ಮತ್ತೊಂದು ಕೆಲಸವನ್ನ ನಮ್ಮ ಹುಡುಗರು ಹುಡುಗಿಯರು ಈ ಲೋನ್ಲಿನೆಸ್ನ ಹಂತದಲ್ಲಿ ಮಾಡಿಬಿಡ್ತಾರೆ. ಒಬ್ಬಳು ಬಿಟ್ಟೋದ್ಲು ಅಥವಾ ಇದ್ದ ಬಾಯ್ ಫ್ರೆಂಡ್ ಕೈಕೊಟ್ಟ ಅನ್ನೋ ಬೇಸರದಲ್ಲಿ ಆ ಲೋನ್ಲಿನೆಸ್ನ ತಡೆಯೋಕ್ಕಾಗಲ್ಲ ಅಂತ ತಮಗೆ ತಾವೇ ಅಂದುಕೊಂಡು ಇಮ್ಮಿಡಿಯೇಟ್ ಆಗಿ ಇನ್ನೊಂದು ಅಫೇರ್ಗೆ, ಇನ್ನೊಂದು ಸಂಬಂಧಕ್ಕೆ ಕೈ ಚಾಚಿಬಿಡ್ತಾರೆ. ಇದಕ್ಕಿಂತ ಅಪಾಯಕಾರಿಯಾದ ಇನ್ನೊಂದಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಮೊದಲನೇ ಅಫೇರ್ ಆರಂಭವಾದಾಗ ನಿಮಗೊಂದು ಆಯ್ಕೆ ಅಂತ ಇತ್ತು. ಯುವರ್ ಚೂಸಿ, ನಿಮಗ್ ಬೇಕಾದ ಹುಡುಗ, ಅವನ ಟೇಸ್ಟು, ಅವನ ಬುದ್ಧಿವಂತಿಕೆ, ಅವನ ಸಾಮಾಜಿಕ ಸ್ಥಿತಿಗತಿ, ಅವನು ಒಳ್ಳೆತನ ಎಲ್ಲವನ್ನ ನೋಡಿ ಸಾವಿರ ಸಲ ಯೋಚನೆ ಮಾಡಿ ಈ ಸಂಬಂಧ ಚಿರಕಾಲ ಉಳಿಯುತ್ತಾ ಅಂತ ಅಳದು ತೂಗಿ ಆ ಪ್ರಪೋಸಲ್ನ ಒಪ್ಕೊಂಡಿರ್ತೀರಿ. ಆದರೆ ಮೊದಲನೇ ಬಾಂಧವ್ಯ ಬಿಟ್ಟು ಹೋದಾಗ ನಿಮಗಾಗೋ ಆಘಾತದಲ್ಲಿ, ಅದರಿಂದ ಉಂಟಾಗೋ ಕನ್ಫ್ಯೂಷನ್ನಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವೊಂದು ಅವಸರಕ್ಕೆ ಬಿದ್ದುಬಿಡ್ತೀರಿ. ಮುಳುಗೋನಿಗೆ ಹುಲ್ಕಡ್ಡಿನೇ ಆಸರೆ ಅನ್ನೋ ಹಾಗೆ ಆಗ್ಬಿಟ್ಟಿರುತ್ತೆ ಮನಸ್ಥಿತಿ. ಅಂಥ ಮನಸ್ಥಿತಿಯಲ್ಲಿ ನೀವು ಮಾಡಿಕೊಳ್ಳೋ ಆಯ್ಕೆ ಆರೋಗ್ಯಕರವಾಗಿ ಲಾಜಿಕಲ್ ಆಗಿ ಇರೋದಿಲ್ಲ. ವೃಥಾ ಅವಸರ ಪಡಬೇಡಿ. ಬಿಟ್ಟು ಹೋದವರ ಮೇಲಿನ ವೆಂಜೆನ್ಸ್ಗೋಸ್ಕರ ನಿಮ್ಮ ಮಟ್ಟಕ್ಕೆ, ಮನಸ್ಥಿತಿಗೆ, ಅಭಿರುಚಿಗೆ ಹೊಂದಿಕೊಳ್ಳದೆ ಇರುವಂತಹವರನ್ನ ಆಯ್ಕೆ ಮಾಡಿಕೊಂಡು ಜೀವನ ಪರ್ಯಂತ ನರಳಬೇಡಿ. ಪ್ರೀತಿ ಪ್ರೇಮದ ವಿಷಯದಲ್ಲಿ ಬಿಟ್ಟು ಹೋದವರಿಗಿಂತ ಹೆಚ್ಚಾಗಿ ಉಳಿದು ಹೋದವರು ನರಳ್ತಾರೆ, ಅದು ಅನಿವಾರ್ಯ. ಒಬ್ಬಂಟಿಗರಾಗ್ಬಿಟ್ವಿ ಅನ್ನೋ ದುಃಖದ ಜೊತೆಗೆ ನಂಗೆ ಮೋಸವಾಯಿತು ಅನ್ನೋ ಬೇಸರ, ಐ ಆಮ್ ಯೂಸ್ಡ್ ಅನ್ನುವಂತಹ ಹಿಂಸೆ ಮನಸ್ಸನ್ನು ಕಾಡ್ತವೆ. ಆಗ ನೀವು ಸೃಷ್ಟಿಸಿಕೊಳ್ಳೋ ಏಕಾಂತದಲ್ಲಿ ಸ್ವಲ್ಪ ಸಹನ ಇಟ್ಕೊಂಡು ಪ್ರಯತ್ನ ಪಟ್ಟರೆ ನಿಮಗೆ ನೀವು ಹೆಚ್ಚು ಅರ್ಥವಾಗ್ತೀರಿ. ನಿಮ್ಮ ಜೊತೆಗೆ ನೀವು ಮಾತಾಡಿಕೊಳ್ಳೋದು ಸಾಧ್ಯವಾಗುತ್ತೆ. ನಿಮ್ಮನ್ನ ನೀವೇ ಅನಲೈಸ್ ಮಾಡಿಕೊಳ್ಳೋದು ಸಾಧ್ಯವಾಗುತ್ತೆ. ನಮಗೆ ಸಾವಿರ ಜನ ಫ್ರೆಂಡ್ಸ್ ಇರಬಹುದು, ಆತ್ಮೀಯರಿರಬಹುದು, ಇಷ್ಟಪಡೋರಿರಬಹುದು, ಆದರೆ ನಮಗೆ ನಾವು ಅರ್ಥವಾದಷ್ಟು ಚೆನ್ನಾಗಿ ಮತ್ತಾರಿಗೂ ಅರ್ಥವಾಗಲ್ಲ. ನಮ್ಮ ಬೆಸ್ಟ್ ಫ್ರೆಂಡ್ ನಾವೇ. ಅದನ್ನು ಬಹುಶಃ ಶತಮಾನಗಳ ಹಿಂದೆನೆ ಅರ್ಥ ಮಾಡಿಕೊಂಡವನು ಮಹಾಕವಿ ಮಿರ್ ಗಾಲಿಬ್ ಕೂಡ ಒಬ್ಬ. ನಿರಾಸೆ, ದುಃಖ, ವೈಫಲ್ಯ, ಬೇಸರ, ಸೋಲು, ಅವಮಾನ, ಅನಾಥ ಪ್ರಜ್ಞೆಗಳ ಮಧ್ಯೆನೆ ಬದುಕಿಬಿಟ್ಟ ಹತಭಾಗ್ಯ ಗಾಲಿಬ್. ದಿಲೆನಾದಾನ್ ತುಜೇ ಹುವಾ ಕ್ಯಾ ಹೇ, ಆಖರಿಸ್ ದರ್ದ್ ಕಿ ದವಾ ಕ್ಯಾ ಹೇ. ಹಾಗಂತ ತನ್ನ ನೊಂದ ಮನಸ್ಸನ್ನ ತಾನೇ ಸಮಾಧಾನ ಪಡಿಸಿಕೊಂಡವನು. ಅವಳಿಗೆ ಪ್ರೀತಿಸೋದು ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ಅಂಥವಳನ್ನ ಪ್ರೀತಿಸಿ ಯಾಕೆ ಸುಮ್ಮನೆ ನೊಂದ್ಕೋತೀಯ ಅಂತ ಮನಸ್ಸಿಗೆ ಬುದ್ಧಿ ಹೇಳಿದವನು ಆತ. ಆದರೆ ಅಂಥ ಕವಿ, ದಾರ್ಶನಿಕ ಗಾಲಿಬ್ ಆತನಿಗೂ ಒಂದು ಸತ್ಯ ಗೊತ್ತಿತ್ತು. ಮನಸ್ಸು ಯಾವತ್ತಿಗೂ ಬುದ್ಧಿಯ ಮಾತು ಕೇಳೋದಿಲ್ಲ. ನಾವು ಭಾವುಕರು ಮನಸ್ಸಿನ ಕೈಗೆ ಬುದ್ಧಿ ಕೊಟ್ಟು ಕೂತ್ಬಿಡ್ತೀವಿ. ಹಾಗೆ ಮನಸ್ಸಿನ ಕೈಗೆ ಬುದ್ಧಿ ಒಪ್ಪಿಸಿ ನನ್ನದೇ ಜೀವಮಾನದ 16 ವರ್ಷಗಳನ್ನು ವೃಥಾ ಕಳೆದು ಬಿಟ್ಟವನು ನಾನು. ಸುಮ್ಮನೆ ಊರೂರು ಅಲಿತ, ನೌಕರಿಯಿಂದ ನೌಕರಿಗೆ ವಲಸೆ ಹೋಗ್ತಾ ನನ್ನ ಜೀವನದ ಪ್ರೈಮ್ ಟೈಮ್ನ ವೇಸ್ಟ್ ಮಾಡಿಬಿಟ್ಟೆ. ಅದು ನನ್ನ ಜೀವನದ ಹತಾಶ ಕಾಲ. ಅಂಥ ಕಾಲದಲ್ಲೂ ನಾನು ಮಾಡಿದ ಒಂದು ಒಳ್ಳೆ ಕೆಲಸ ಅಂದರೆ ತುಂಬಾ ಸಾಹಿತ್ಯ ಓದ್ಕೊಂಡೆ, ಮುಖ್ಯವಾಗಿ ಮಿರ್ಜಾ ಗಾಲಿಬ್ನ ಓದ್ಕೊಂಡೆ. ನಾನು ಪ್ರೀತಿಸಿದ ಹುಡುಗಿನ ಮೆಚ್ಚೋಕೆ ಅಂತ ಹಿಂದಿ ಕಲ್ತಿದ್ದೆ, ಉರ್ದು ಕಲ್ತಿದ್ದೆ. ಅವಳು ಬಿಟ್ಟು ಹೋದ್ಮೇಲೆ ಅದೇ ಉರ್ದುವಿನ ಆಸರೆ ತಗೊಂಡು ಗಾಲಿಬ್ನ ಓದ್ತಾ ಹೋದೆ. 25 ವರ್ಷಗಳಿಂದ ಆತನ ಗಸಲ್ಗಳನ್ನು ಓದ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ. ಪ್ರತಿ ಸಲ ಕೇಳಿದಾಗಲೂ ನನಗೆ ಹೊಸ ಅರ್ಥ ಗೋಚರಿಸಿದೆ, ಪ್ರತಿ ಸಲ ಓದಿದಾಗಲೂ ಹೊಸ ಭಾವ ಕಾಣಿಸಿದೆ.
ಎಷ್ಟೋ ಕಡೆ ಗಾಲಿಬ್ ಬಳಸೋ ಪರ್ಷಿಯನ್ ಶಬ್ದಗಳು ಅರ್ಥವಾಗೋದಿಲ್ಲ. ಆದರೂ ಆ ಹಾಡು ಆ ಗಜಲು ಎತ್ತಿಟ್ಕೋತೀನಿ. ಯಾವತ್ತು ಮತ್ತೆ ಅವು ಕೈಗೆ ಸಿಕ್ಕು, ಯಾವ ಹೊಸ ಅರ್ಥ ಕೊಟ್ಟು ಎಂಥ ಬೆರಗು ಹುಟ್ಟಿಸ್ತವೋ ಯಾರಿಗೆ ಗೊತ್ತು. ನಿಮಗೆ ನಾನು ಸಜೆಸ್ಟ್ ಮಾಡೋದು ಅದನ್ನೇ, ಪುಸ್ತಕಗಳು ಹಾಡುಗಳು ಎಷ್ಟು ಸಾಧ್ಯವೋ ಅಷ್ಟು ಕೊಂಡ್ಕೊಂಡ್ಬಿಡಿ. ದಟ್ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಇವತ್ತು ಕೊಂಡ್ಕೊಂಡ ಅಂಗಿ ನಾಳೆಗೆ ಬಿಗಿಯಾಗುತ್ತೆ, ಬಚ್ಚಿಟ್ರೆ ಬಿಚ್ಚಿಟ್ರೆ ಮತ್ತೆ ಹಾಕ್ಕೊಳ್ಳಕ್ಕಾಗಲ್ಲ. ಆದರೆ ಪುಸ್ತಕ ಹಾಗಲ್ಲ, ಹಾಡು ಹಾಗಲ್ಲವೇ ಅಲ್ಲ. ಮತ್ತೆ ಯಾವಾಗಲೋ ಓದ್ತೀವಿ, ಮತ್ತೆ ಯಾವಾಗಲೋ ಕೇಳ್ತೀವಿ, ನಮ್ಮ ನಂತರ ಇನ್ಯಾರೋ ಓದ್ತಾರೆ, ಮತ್ತಾರೋ ಕೇಳ್ತಾರೆ. ಒಂದು ಒಳ್ಳೆ ಲೈಬ್ರರಿ ಇಟ್ಕೊಳ್ಳದೆ ಇರೋನ್ಗಿಂತ ಈ ಜಗತ್ತಿನಲ್ಲಿ ಬಡವ ಇನ್ನೊಬ್ಬನಿಲ್ಲ. ಮನಸ್ಸು ಮೂಡು ಎಷ್ಟೇ ಕೆಟ್ಟದಾಗಿರಲಿ, ಒಂದು ಒಳ್ಳೆ ಪುಸ್ತಕ ಓದ್ತಾ ಓದ್ತಾ ಸ್ಲೋಲಿ ಸ್ಲೋಲಿ ಸಂತೋಷ ಅನ್ನೋದು ಬೆಳಗಿನ ಜಾವದ ಮೊದಲ ಸೂರ್ಯ ಕಿರಣದ ಹಾಗೆ ಕಿಟಕಿಯೊಳಗಿಂದ ನಿಮ್ಮ ಮನೆಯೊಳಕ್ಕೆ ಮನಸ್ಸಿನೊಳಕ್ಕೆ ಬಂದುಬಿಡುತ್ತೆ.